ನಮಸ್ಕಾರ ನಾನು ನಿಮ್ಮ ಜೆ ಎಂ ರಾಜಶೇಖರ ರಾಣೆಬನವರಿಂದ ಸ್ನೇಹಿತರೆ ತಮ್ಮ ನಮಗೆಲ್ಲ ಗೊತ್ತಿದೆ ಇವಾಗ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಅಂತ ಕೀರ್ತಿಯೇ ಪಾತ್ರವಾಗಿರುವಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಂಗಳದಲ್ಲಿ ಹೆಗ್ಗಣಗಳ ಕಾಟ ಶುರುವಾಗಿದೆ ಎಂಥ ನಗೆಪಾಟ್ಲು ಅಂತ ಅನ್ಸಲ್ವ ನಮಗೆಲ್ಲ ಆ ಕನ್ನಡ ಸಾಹಿತ್ಯ ಪರಿಷತ್ತಿನ ಉದ್ದೇಶ ಏನು ಕಲೆ ಸಾಹಿತ್ಯ ಸಂಸ್ಕೃತಿ ಇದನ್ನು ಬೆಳಗುವಂತಹ ಒಂದು ಚಟುವಟಿಕೆಗೆ ರಾಜ್ಯ ಮಟ್ಟದ ಚಟುವಟಿಕೆಗೆ ಸರ್ಕಾರದಿಂದ ಅನುದಾನ ನೀಡಬೇಕು ಅನ್ನುವಂಥದ್ದು ಒಂದು ಸ್ಥಿತಿ ಅವತ್ತು ಆ ಸಂಸ್ಥೆ ಕಟ್ಟಿದವರು ಕನ್ನಡ ಸಾಹಿತ್ಯದಲ್ಲಿ ಸಾ ಮೇರು ಸಾಧನೆಯನ್ನು ಮಾಡ್ತಂಥವ್ರು ಅದಕ್ಕೆ ಅಧಿಕಾರಕ್ಕೆ ಬಂದವರು ಯಾರು ಇಲ್ಲವೇ ಇಲ್ಲ ಕನ್ನಡ ಸಾಹಿತ್ಯದ ಗಾಳಿ ಗಂಧ ಇದ್ದವರು ಎಲ್ಲರೂ ಇವತ್ತಿನ ದಿವಸ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಂತ್ಕೊಂಡಿದ್ದಾರೆ ಇದರ ದುರ್ವ್ಯವಸ್ಥೆ ಎಲ್ಲಿ ಬಂದು ನಿಂತ್ಕೊಂಡಿದೆ ಅಂತ ಅಂದರೆ ಅದರ ಮತ್ತೆ ಬಾಯ್ಬಿಟ್ಟು ಬೇರೆ ಹೇಳಬೇಕಾ ನಾನು ಅದರದ್ದು ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ ಮಾನ್ಯ ಉಚ್ಚ ನ್ಯಾಯಾಲಯ ಎರಡು ವರ್ಷಗಳಲ್ಲಿ ಎರಡು ತಿಂಗಳಲ್ಲಿ ಚುನಾವಣೆಯನ್ನು ಮಾಡಬಹುದು ಅಂತ ಹೇಳ್ತು ಇದನ್ನು ಮಾಡಿಸ್ಬೇಕು ಅಂತ ಹೋದವ್ರು ಯಾರು ರಾಜ್ಯಕ್ಕೆ ಸ್ಪರ್ಧೆ ಮಾಡಿರೋರು ಇವ್ರಿಗೆ ಅಧಿಕಾರದ ಒಂದು ಇದು ಇವಾಗ ಅದೊಂದು ದಾಹ ನೀರಿನ ರೀತಿ ದಾಹ ಇವ್ರದ್ದು ಒಬ್ರಿಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಈ ಸ್ಪರ್ಧೆಯಲ್ಲಿರೋರಿಗೆ ಗೌರವ ಘನತೆ ಪ್ರತಿಷ್ಠೆಯ ಬಗ್ಗೆ ಒಂದು 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 ನಿರ್ದಿಷ್ಟವಾದ ಮಾನದಂಡಗಳೇ ಇಲ್ಲ ಇವರಿಗೆ ಇವ್ರಿಗೆ ಅಧಿಕಾರ ಬೇಕಷ್ಟೇ ಎಪ್ಪತ್ತು ಸಾವಿರದಷ್ಟು ಮತದಾರರು ಸತ್ತಿದ್ದಾರೆ ಮತದಾರರ ಪರಿಷ್ಕರಣೆ ಅನ್ನುವಂಥ ಏನು ಕೆಲಸ ಇದೆ ಇದು ಯಾವತ್ತು ಕನ್ನಡ ಸಾಹಿತ್ಯ ಪರಿಷತ್ ಹುಟ್ಟಿತೋ ಅಲ್ಲಿಂದ ಇಲ್ಲಿ ತನಕ ಆಗಿಲ್ಲ ಅಂತ ಅಂತಂದರೆ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿಗಳೆಲ್ಲ ಎಷ್ಟು ಖತ್ತರ್ನಾಕ ಕೆಲಸ ಮಾಡಿರಬೇಕು ವಿಚಾರ ಮಾಡಿ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮುಂದೂಡಿದ ದಿನಾಂಕದಂದು ಇಮಿಡಿಯೇಟ್ ಚುನಾವಣೆ ಮಾಡಿ ಚುನಾವಣೆ ಮಾಡಿರ್ತಾ ಸರ್ಕಾರದ ಮೇಲೆ ಒತ್ತಡ ಹೇರ್ತಿರಲ್ಲ ನೀವು ನಿಜಕ್ಕೂ ಕನ್ನಡಿಗರ ನನ್ನ ಪ್ರಶ್ನೆ ಇದೆ ಸತ್ಯರನ್ನ ತೆಗೆಸ್ರಿ ಮೊದಲು ಮತದಾರ ಪಟ್ಟಿಯಿಂದ ಇದಕ್ಕೆ ಹೋರಾಟ ಮಾಡಿ ಹೌದಪ್ಪ ಇವರು ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ತಾರೆ ಇವ್ರಿಗೆ ನಾವು ಮತವನ್ನು ಕೊಡಬೇಕು ಅಂತ ಇಲ್ಲಿಂದ ಬರಬೇಕು ಇನ್ನು ಎಂದು ಚುನಾವಣೆ ನಡೆಯುತ್ತೋ ಅಂದಿನಿಂದ ಹಿಂಬದಿಯ ಮೂರು ವರ್ಷಗಳ ಅವಧಿಗೆ ನಿರಂತರವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಿ ಇರುವಂಥವರು ಅವರು ಮತದಾನಕ್ಕೆ ಅರ್ಹರಾಗ್ತಾರೆ ಚುನಾವಣೆಗಾಗಲೇ ನಾಲ್ಕು ತಿಂಗಳು ಮುಂದಕ್ಕೆ ಹೋಗಿದೆ ಇನ್ನು ಎರಡು ತಿಂಗಳು ದಾಟಿದರೆ ಆರು ತಿಂಗಳು ದಾಟೋಯ್ತು ಚುನಾವಣೆ ನಿಬಂಧನೆಗಳ ಪ್ರಕಾರ ಒಂದು ತಿಂಗಳ ಒಳಗಾಗಿ ಚುನಾವಣೆ ನಡೀಬೇಕು ಅನ್ನುವಂಥದ್ದು ಆ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಬಂಧನೆಗಳಲ್ಲಿದೆ ಅಂದರೆ ಆರು ತಿಂಗಳ ಈ ಅವಧಿ ಅಂದರೆ ಚುನಾವಣೆ ನಡೆಯೋದಕ್ಕೆ ಇನ್ನೂ ಎರಡು ಮೂರು ತಿಂಗಳು ನಾಲ್ಕು ಆಗ್ಬೋದು ಅಂದರೆ ಅಲ್ಲಿ ತನಕ ಇರುವಂತಹ ಹೊಸ ಮತದಾರರಿಗೆ ಅವಕಾಶವನ್ನು ಕಿತ್ತುಕೊಂಡು ಅವರ ಸಾಮಾಜಿಕ ನ್ಯಾಯವನ್ನು ಹೊಸಕ್ಕೆ ಹಾಕಿ ನೀವು ಅಧಿಕಾರ ಚಲಾಯಿಸಬೇಕು ಅಂತ ನೀವೇನು ಇವತ್ತಿನ ದಿವಸ ಹೋಗಿಬಿಟ್ಟು ಸರ್ಕಾರಕ್ಕೆ ಮನವಿ ಕೊಡೋದೇನು ನಾವು ಸರ್ಕ ಇದು ಚುನಾವಣೆ ಮಾಡಿ ಮಾಡಿ ಅಂತ ಹೈಕೋರ್ಟ್ಗೆ ಹೋಗೋದೇನು ಸ್ವಲ್ಪ ಕನ್ನಡಪರ ಕಾಜಿ ಇದೆ ರೀ ನಿಮಗೆ ಪರ ಕಾಜಿ ಇರೋರು ಮಾಡೋ ಕೆಲಸನೇ ಇದು ಎಷ್ಟು ಪುಸ್ತಕ ಬರೆದ ನೀವೆಲ್ಲ ಒಂದು ಕ ಒಂದು ಚುಟುಕ್ ಬರೆದು ಯೋಗ್ಯತೆ ಅಲ್ಲ ಯೋಗ್ಯತೆ ಅಲ್ಲ ನಿಮಗೆ ಒಂದು ಕವನ ಬರೆದಿಲ್ಲ ಒಂದು ರಾಜ್ಯ ಮಟ್ಟದ ವೇದಿಕೆಗಳಲ್ಲಿ ಒಂದು ಲೇಖಕನಗಳು ನಿಮ್ಮ ಪತ್ರಿಕೆಗಳಲ್ಲಿ ಪ್ರಕಟ ಆಗಿಲ್ಲ ಪುಸ್ತಕ ಬರೆದಿಲ್ಲ ನೀವೇನು ಕನ್ನಡ ಸಾಹಿತ್ಯ ಪರಿಸ್ಥಿತಿ ಬಂದ್ ಮಾಡೋದು ಒಬ್ಬ ವ್ಯಕ್ತಿ ಯಾರೋ ಒಬ್ಬ ಪುಣ್ಯಾತ್ಮ ನಾಲ್ಕು ಬಾರಿ ನಾಲ್ಕನೇ ಬಾರಿ ನಿಂತ್ಕೊಂಡಿದ್ದಾನೆ ಇದಕ್ಕೆ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಏನು ಮಾಡಿದ ನಾಲ್ಕು ಬಾರಿ ಅಂತ ಏನೂ ಮಾಡಿಲ್ಲ ರಾಜಕೀಯ ಮಾಡ್ಕೊಂಡು ಓಡಾಡಿದ್ದಾನೆ ಪುಣ್ಯಾತ್ಮ ಅದು ಯಾವುದೋ ಪಕ್ಷಕ್ಕೆ ಸಂಬಂಧಪಟ್ಟವನಂತ ಅದು ಇನ್ನೆಂಥ ಕನ್ನಡವನ್ನು ಉದ್ಧಾರ ಮಾಡಿರಬೇಕು ಸರ್ಕಾರದ ಅನುದಾನವನ್ನು ಖರ್ಚು ಹಾಕೋದು ಪರ್ಸೆಂಟೇಜ್ ಜೆ ಗಳಿಸೋದು ಇದು ಪ್ರತಿಯೊಬ್ಬ ಕನ್ನಡಿಗರಿಗೂ ಗೊತ್ತಿರುವಂಥ ಹಸಿ ಸತ್ಯ ಇದು ದೇವರ ಸತ್ಯ ನಮಗೆ ಗೊತ್ತಿಲ್ವಾ ಹಾಂ ನೀವೇನು ರಾಜಕೀಯ ಪರಿಷತ್ ಮಾಡಿರಿ ಏನಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ನ ಸಾಹಿತ್ಯ ಅಂದರೆ ಏನಂತ ಗಾಳಿಗಾಲದಿಂದ ಗೊತ್ತಿಲ್ಲ ನಿಮಗೊಂದು ಪ್ರಶ್ನೆ ಹೇಳ ಕೇಳ ನಾನು ಬಸವಣ್ಣನವರು ಎಷ್ಟು ವಚನಗಳು ನಿಮಗೆ ಗೊತ್ತು ಅಂಬಿಗರ ಚೌಡಯ್ಯನವರ ವಚನಗಳು ಎಷ್ಟು ನಿಮಗೆ ಗೊತ್ತು ಅಕ್ಕ ಮಹಾದೇವಿ ವಚನಗಳು ನಿಮಗೆ ಎಷ್ಟು ಗೊತ್ತು ದೇವರ ದಾಸಿಮಯ್ಯನವರ ವಚನಗಳು ಎಷ್ಟು ಗೊತ್ತು ಸರ್ವಜ್ಞನ ವಚನಗಳು ಎಷ್ಟು ಗೊತ್ತು ಹೋಲಿ ನಿಮ್ಮ ಜಿಲ್ಲೆಯಲ್ಲಿರುವಂಥ ನಿಮ್ಮ ತಾಲೂಕಿನಲ್ಲಿರುವಂಥ ಸಾಹಿತಿಗಳು ಇವತ್ತಿನಿಂದ ಹಿಡಿದು ಹಿಂದಿನ ಇತಿಹಾಸದ ತನಕ ಎಷ್ಟು ಜನ ಯಾರಿಗೆ ಗಿದ್ರು ಅಂತ ನಿಮಗೆ ಏನಾರು ಗೊತ್ತಿನ ರೀ ಅಧಿಕಾರಕ್ಕೋಸ್ಕರ ಕಿತ್ತಾಡ್ತಿರಲ್ಲ ರೀ ತಗೊಂಡೋಗಿದ್ದ ಕಡೆಗೆ ಕನ್ನಡ ನಾಡಿನ ಮಾನವರದಿ ತೆಗಿತಾ ಇದ್ದಾರೆ ನೀವೆಲ್ಲ ಎಲೆಕ್ಷನ್ ನಿಂತ್ಕೊಂಡಿರೋ ಇವಾಗ ಇವತ್ತಿನ ಚುನಾವಣೆ ನಿಂತ್ಕೊಂಡಿರೋಗೆ ಕೆಲವೇ ಕೆಲವರು ಲೀಡಿಂಗ್ನಲ್ಲಿ ಇಲ್ಲದೇ ಇರುವಂಥವ್ರ ಬಗ್ಗೆ ಮತ ಹೇಳೋದಾದರೆ ಅವರು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನನ್ನ ಹೋರಾಟಕ್ಕೆ ಒಂದು ಹೊಸ ಮತದಾರ ಪಟ್ಟಿ ತಯಾರ ತಯಾರಾಗಬೇಕು ಹೊಸದಾಗಿ ಆಗಬೇಕು ತಾಲೂಕು ದಂಡಾಧಿಕಾರಿಗಳು ಚುನಾವಣೆ ಅಧಿಕಾರಿಗಳಾಗಿರೋದರಿಂದ ಈ ಹಂತದಿಂದ ಹಿಡಿದು ಅಂದರೆ ಹೊಸದಾಗಿ ಮತದಾರರ ಪರಿಷ್ಕರಣೆ ಆಗಬೇಕು ಸಂಪೂರ್ಣ ಪರಿಷ್ಕರಣೆ ಆಗಬೇಕು ಮೃತರನ್ನು ತೆಗೆದುಹಾಕಬೇಕು ಕಡಿಮೆ ಮಾಡಬೇಕು ಹೊಸ ಮತದಾರರಿಗೆ ಸೃಷ್ಟಿಯಾಗ್ತಾರೆ ಮುಂದಿನ ಎಲೆಕ್ಷನ್ ಹೊತ್ತಿಗೆ ಅವರಿಗೆಲ್ಲರಿಗೂ ಮತದಾನದ ಅವಕಾಶ ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಸಿಗಬೇಕು ಮತ್ತು ಮತದಾರರಿಗೆ ಆಧಾರ್ ಲಿಂಕ್ ಮಾಡಬೇಕು ಇಲ್ಲದೆ ಹೋದ್ರೆ ಸತ್ತವರು ಬಂದಿದ್ದು ಓಟ್ ಹಾಕ್ತಾರೆ ಸ್ವಲ್ಪ ಕನ್ನಡ ಪರವಾದ ಕಾಳಜಿ ಮನುಷ್ಯತ್ವ ಒಂದಿಷ್ಟು ಏನರ ಘನತೆ ಗೌರವ ಪ್ರತಿಷ್ಠೆ ನಾಡಿನ ಒಂದು ಉಳಿಸಬೇಕು ಅನ್ನುವಂಥ ಒಬ್ಬ ಒಬ್ಬ ಹೃದಯವಂತನೇ ಇವತ್ತಿಂದ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಎಲೆಕ್ಷನ್ ನಿತ್ಕಗೊಂಡಿಲ್ಲ ಅಂದರೆ ಯಾವ ಯಾವ ಪುರುಷಾರ್ಥಕ್ಕೆ ನಾವು ಓಟ್ ಹಾಕಬೇಕು ರೀ ನಾನೀಗ ಅರವತ್ತೆಂಟು ಪುಸ್ತಕಗಳನ್ನ ಬರೆದಿದ್ದೀನಿ ಓಟ್ ಹಾಕೋರು ಅವರೇ ಇದ್ದಾರೆ ನಾನು ಚೆನ್ನಾಗಿ ಗೊತ್ತಿದೆ ಇಲ್ಲಿ ಮೂರು ಹಂತಗಳಲ್ಲಿ ನಡೆಯುತ್ತೆ ಅದ ರಾಜಕೀಯ ಮೂರು ಹಂತಗಳ ರಾಜಕೀಯ ಅದು ಒಬ್ರು ಹೇಳಿದ್ರಾಗಲೇ ನನ್ನ ಜೊತೆ ಚರ್ಚೆ ಮಾಡ್ತಾ ಅದನ್ನೇನೇ ಇಲ್ಲಿ ಪ್ರಸ್ತಾಪ ಮಾಡೋಕ್ಕೆ ಹೋಗಲ್ಲ ನಾನು ಯಾಕೆಂದರೆ ಮತದಾನ ವ್ಯವಸ್ಥೆ ಭ್ರಷ್ಟು ಬಿದ್ದುಬಿಟ್ಟಿದೆ ಕುಡಿತ ಹಣ ಒಂದಲ್ಲ ಅದು ಒಂದು ಶಾಸಕ ಸ್ಥಾನಕ್ಕೆ ನಡೆಯುವಂಥ ಚುನಾವಣೆಯಲ್ಲಿ ಏನು ಅಕ್ರಮ ಅವ್ಯವಹಾರಗಳು ಭ್ರಷ್ಟಾಚಾರ ನಡೀತೋ ಅದಕ್ಕಿಂತ ಹೆಚ್ಚು ಈ ಕ್ಷೇತ್ರದಲ್ಲಿ ನಡೀತತೆ ಅನ್ನೋದಾದರೆ ಇದಕ್ಕಿಂತ ನಾಚಿಕೆಗಳು ಒಂದಿಲ್ಲ ನನ್ನ ಪ್ರಕಾರ ಭಾಷೆ ಸಂಸ್ಕೃತಿ ಸಾಹಿತ್ಯ ಕಲೆ ಇವುಗಳನ್ನು ಬೆಳಗಬೇಕಾಗಿರುವಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೇಂದ್ರ ಸ್ಥಾನದಲ್ಲೇ ಇವತ್ತು ಹಿಂದಿವ್ಸ್ ಕನ್ನಡ ಇಲ್ಲ ಸರ್ವನ್ನ ನಾಶ ಹೋಗ್ತಾ ಇದೆ ಒಂದು ಕಡೆ ಬೆಳಗಾಮು ಒಂದು ಕಡೆ ಕಾಸರ್ಗೋಡು ಹೋದ್ ನೋಡಿರಿ ಹೋಗಿ ಅಲ್ಲಿ ಪರಿಸ್ಥಿತಿ ಏನಿದೆ ಅಂತ ಒಂದು ಪುಸ್ತಕ ಬರೆಯೋ ಯೋಗ್ಯತೆ ಅಲ್ಲ ಒಂದು ಚೂಟಕ್ಕೆ ಬರೆಯೋ ಯೋಗ್ಯತೆ ಇಲ್ಲದವರೆಲ್ಲ ಬಂದುಬಿಟ್ಟು ನೀವು ಸಾಹಿತ್ಯ ಪರಿಷತ್ತಿನ ನಿತ್ಕೊಂಡು ಅಧ್ಯಕ್ಷಕ್ಕಿಂತ ಏನದು ವಾಟ್ ಈಸ್ ದ ಮೀನಿಂಗ್ ಏನು ಅರ್ಥ ಏನದಕ್ಕೆ ನಾನು ತಲೆದ್ಬೇಕು ಕನ್ನಡಿಗರ ಆ ಪರಿಸ್ಥಿತಿ ನಿರ್ಮಾಣ ಮಾಡ್ತಿರಲ್ರಿ ಹೋಗಿರಲ್ರಿ ಕೋರ್ಟಿಗೆ ನಮಗೆ ಚುನಾವಣೆ ಮಾಡಿ ಚುನಾವಣೆ ಮಾಡಿ ಅಂತ ಹೇಳ್ತೀರಲ್ರಿ ಕನ್ನಡದ ಬಗ್ಗೆ ನಿಯತ್ ಬೇಡ ನಿಮಗೆ ಒಬ್ರಿಗೆ ಒಬ್ರಿಗೆ ಪ್ರಾಮಾಣಿಕತೆ ಇದೆ ನಿಮಗೆ ಹೋಗಲಿ ಅಧಿಕಾರ ತೊಗೊಂಡ ತಕ್ಷಣ ಏನು ಮಾಡ್ತೀರಿ ಇನ್ನು ಈಗ ಒಬ್ಬ ಹೊಗಲೇ ಮೂರು ವರ್ಷದದ್ದು ಐದು ವರ್ಷ ವರ್ಷ ಆಳು ಹೋದ ಇನ್ನು ಮುಂದೆ ನೀವು ಬಂದಿರೋರು ಜೀವನ್ ಪೂರ್ತಿ ನೀವು ಉಸಿರು ನಿಲ್ಲೋ ತನಕ ನೀವೇ ಹೋಗಿ ಗುಟ ಹೊಡ್ಕೊಂಡು ಕುತ್ಕೋಬೇಕು ಅಂತ ಮಾಡಿದ್ರಿ ಅಪ್ಪ ಅಧ್ಯಕ್ಷ ಸ್ಥಾನಕ್ಕೆ ಒಂದು 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 ಲೇಖನ ಒಂದು ಚುಟುಕು ಒಂದು ಕವನ ಅವರ ಯೋಗ್ಯತೆ ಇಲ್ಲ ಅಂದ್ರೆ ಎದಕ್ಕೆ ನೀವು ಬರ್ತೀರಿ ಇಲ್ಲಿ ಕನ್ನಡದಲ್ಲಿ ಎಷ್ಟು ಸ್ವರಗಳದ್ದಾವೆ ಗೊತ್ತಿಲ್ಲ ಎಷ್ಟು ವ್ಯಂಜನಗಳದ್ದಾವೆ ಗೊತ್ತಿಲ್ಲ ಶಿವಶೇನರ ವಚನಗಳು ಗೊತ್ತಿಲ್ಲ ಎಷ್ಟು ಜನ ಸಾಹಿತ್ಯಗಳಿದ್ರ ಅಂತ ಗೊತ್ತಿಲ್ಲ ಮೃತ ಸಾಹಿತ್ಯಗಳು ಯಾರೋ ಅವ್ರನ್ನ ಪರಿಷ್ಕೃತ ಪಟ್ಟಿಯಲ್ಲಿ ಪರಿಷ್ಕರಣೆ ಮಾಡಬೇಕು ಅನ್ನೋ ಅಬರು ಕಬರು ಕಳಕಳಿ ಪ್ರಾಮಾಣಿಕವಾಗಿ ನಿಮ್ಮಲ್ಲಿಲ್ಲ ಎದಕ್ಕೆ ನಿಂತ್ಕೊಂಡಿದ್ರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿರ್ದೇಶಿಸ್ತಾನಕ್ಕೆ ಹಣ ಮಾಡೋದಕ್ಕೆ ಒಂದು ಚಿಕ್ಕ ಮಗು ಕೇಳಿದ್ರೆ ಹೇಳುತ್ತೆ ನಿಮ್ಮ ಯೋಗ್ಯತೆ ಏನು ಅಂತ ಬಿಡೀ ದಿನ ನೀವು ನಿಜಕ್ಕೂ ನಿಜವಾದಗೂ ನಿಜಕ್ಕೂ ನೀವು ಕನ್ನಡಿಗರಾಗಿದ್ದರೆ ನಿಜಕ್ಕೂ ನೀವು ಕಾಳಜಿ ಇರೋರೇ ಆಗಿರ್ತಿದ್ರೆ ಆಗಿದ್ದರೆ ನೀವೇ ಸರ್ಕಾರಕ್ಕೊಷ್ಟು ಸೇರಿ ಮನವಿ ಕೊಡಿ ಮತದಾನದ ದಿನಾಂಕವನ್ನು ಮುಂದೂಡಿ ಈಗ ಚುನಾವಣೆ ಅವಶ್ಯಕತೆ ಇಲ್ಲ ಮೃತದಾರರ ಮೃತರನ್ನ ಪಟ್ಟಿಂದ ತಗ ಕಡಿಮೆ ಮಾಡಿ ಹೊಸವರಿಗೆ ಅವಕಾಶ ಕಲ್ಪಿಸಿಕೊಡಿ ಸಮೃದ್ಧವಾದ ಕನ್ನಡ ನಾಡಿನ ಸಾಹಿತ್ಯಿಕ ಸಂಸ್ಕೃತಿಯನ್ನು ಬೆಳಗಬೇಕಾಗಿದೆ ಅಂತ ಮನವಿ ಕೊಟ್ಟು ನೋಡೋಣ ಒಬ್ಬನಾದರೂ ಕೊಟ್ಟಿರ್ತೀವಿ ತನಕ ನಾನು ಕಾದೆ 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 ನಾನು ಸರ್ಕಾರದ ಜೊತೆ ಹೋರಾಟ ಮಾಡಿದೆ ಮಾಡಿದೆ ಇನ್ನೂ ಮಾಡ್ತಾನೆ ಅದು ಬೇರೆ ಪ್ರಶ್ನೆ ನೀವು ಅಧಿಕಾರಕ್ಕೆ ಬೇಕು ಅಂತ ಹೋಗುವಂಥವ್ರು ನೀವು ಮಾಡಬೇಕಾಗಿರೋ ಕೆಲಸ ಇದು ನಾನು ಮಾಡೋ ಕೆಲಸ ಅಲ್ಲ ನಾನು ಮಾಡಬೇಕಾಗಿದ್ದಲ್ಲ ಅಲ್ಲ ಅದು ನೀವು ಮಾಡಬೇಕಾಗಿತ್ತು ಸ್ವಲ್ಪರ ಇದು ಇರಬೇಕು ಕನ್ನಡ ಇಲ್ಲಿಂದ ಬರ್ಬೇಕು ಇಲ್ಲಿಂದ ಅಲ್ಲ ನಿಮ್ಮ ಬೇಡ ಬಿಟ್ಟು ಹೋಗರೆ ಆ ಕಡೆಗೆ ಸಾಹಿತ್ಯ ಪರಿಷತ್ತಿನ ಮಾನ ಮರ್ಯದಿ ಯಾಕೆ ಘನತೆ ಯಾಕೆ ಕರೀತೀರಿ ಅಲ್ಲಿ ಯಾವ ಪರಿಸ್ಥಿತಿ ಆಗಿದೆ ಅಂದರೆ ಸಾಹಿತ್ಯಗಳು ಯಾರು ಒಳಗೆ ಹೋಗಬಾರ್ದು ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಡೀ ಕನ್ನಡ ನಾಡಿನ ನಾಗರಿಕರಲ್ಲಿ ನಂದೊಂದು ಮನವಿ ಪ್ರಾತಿನಿಧಿ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಇರಿ ಇದು ದಯವಿಟ್ಟು ಇದನ್ನು ಉಳಿಸಿ ಇದು ನನ್ನ ಬೇಡಿಕೆ ಪ್ರಾಮಾಣಿಕವಾದ ಕಳಕಳಿಯ ಬೇಡಿಕೆ ಈ ಕನ್ನಡ ಸಾಹಿತ್ಯ ಪರಿಷತ್ ಇಲ್ಲದ್ರೂ ನಡೀತೈತೆ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಸಾಹಿತ್ಯ ಪರಿಷತ್ತಾಗಿ ಉಳಿದೇ ಇಲ್ಲ ಅದು ರಾಜಕೀಯ ಪರಿಷತ್ತಾಗಿ ಬದಲಾಗಿಬಿಟ್ಟಿದೆ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ನಡೆದ್ರೆ ಮುಖ್ಯ ವೇದಿಕೆಗಳಲ್ಲಿ ರಾಜಕೀಯ ಪಕ್ಷಗಳದೇ ಹಾರಾಟ ಒಬ್ಬ ಸಾಹಿತಿನೂ ಇರಲ್ಲ ಅಲ್ಲಿ ಯಾರು ಸಾಹಿತ್ಯಿಕವಾಗಿ ಸಾಧನೆ ಮಾಡಿದಾರೋ ಅವ್ರಿಗೆ ಗೌರವ ಮಾನ್ಯತೆಗಳೇ ಇಲ್ಲ ಅಲ್ಲಿ ಯಾವುದೋ ಸಮಾಂತರ ವೇದಿಕೆ ಅಂತ ಹೇಳಿ ಯಾವುದೋ ಒಂದು ಸಣ್ಣ ಮೂಲೆ ಎಲ್ಲೋ ಒಂದು ಕಡೆ ಒಂದು ಆಯೋಜನೆ ಕುಂದರಿಸಿ ಮೆಮೆಂಟೋ ಕೊಟ್ಟು ಕಳ್ಸಿಬಿಡ್ತಾರೆ ನೆನ್ಪಿನ ಕಾಣಿಕೆ ಕೊಟ್ಟು ಕಳ್ಸಿಬಿಟ್ಟು ಮೂದಾಯ್ತು ಸಮ್ಮೇಳನ ಬಟ್ ಮೂಲ ಎಲ್ಲಿ ಯಾವ ಸ್ಥಾನದಲ್ಲಿ ಆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಕಾವ್ಯ ಒಂದು ಸಾಹಿತ್ಯದ ಒಂದು ಸಂಭ್ರಮ ಅದರ ಒಂದು ಕಂಪು ಹೊಂಪು ಹೊರಹೊಮ್ಮಬೇಕು ಹೊಂಪು ಅದು ಸೊಂಪಾಗಿ ಹೊರಹೊಮ್ಮಬೇಕು ಅಲ್ಲೇ ಗಲೀಜು ಇನ್ನು ಕನ್ನಡ ಸಾಹಿತ್ಯ ಪರಿಷತ್ ಉಳಿಸ್ತಾರಂತೆ ಎಲೆಕ್ಷನ್ ನಿಂತ್ಕೊಂಡ್ರೆ ಒಬ್ಬರೂ ಕನ್ನಡ ಪುಸ್ತಕ ಬರೆದಿಲ್ಲ ರೀ ಕೆಲವರು ಬರೆದವ್ರುದ್ರೆ ಅವ್ರಿಗೆ ದೈಹಿಕ ಅಸಮರ್ಥತೆ ಬರೀ ರಾಜಕೀಯ ಗಲೀಜು ಸಾಹಿತ್ಯ ಪರಿಸತಿ ಬೇಕಾ ಇಡೀ ವಿಶ್ವದಲ್ಲೇ ಒಂದು ಭಾಷೆಗೆ ಒಂದು ಪರಿಷತ್ತು ಸಾಹಿತ್ಯಿಕವಾದ ಪರಿಷತ್ತು ಅಂತ ಇದ್ರೆ ಅದು ಕನ್ನಡಕ್ಕೆ ಮಾತ್ರ ಅದ್ರ ಮರ್ಯಾದೆ ಉಳಿಸಿ ನೀವು ನಿಂತ್ಕೊಂಡಿರೋರು ಇದ್ರಲ್ಲ ಸಾಕು ನೀವು ಮಾಡಿ ಕಡ್ದು ಕಟ್ಟಾಕೋದು ಹಿಂದೂ ನೋಡಿದ್ದೀವಿ ಮುಂದೆ ನೀವು ಈಗಾಗಲೇ ಮಾಡಿ ನೀವು ಏನು ನಾನು ನೀವಾಗಲೇ ಎಲೆಕ್ಷನ್ ಮಾಡಿ ಎಲೆಕ್ಷನ್ ಮಾಡಿ ಅಂತ ಹೋಗಿ ಮನವಿ ಕೊಡ್ತಾ ಇದ್ರಲ್ಲ ನಿಮ್ಮ ಯೋಗ್ಯತೆ ನೀವೇ ಸಾಬೀತುಪಡಿಸ್ಕೊಂಬಿಟ್ಟಿದ್ದೀರಾ ಒಬ್ಬ ಕನ್ನಡಿಗರ ಒಬ್ಬ ನಿಜವಾದ ಪ್ರಾಮಾಣಿಕ ಒಬ್ಬ ಕನ್ನಡಿಗ ತಲೆ ತಗ್ಗಿಸಬೇಕಾದಂಥ ಕೆಲಸವನ್ನೇ ನೀವೀಗ ಮಾಡ್ತಾಯಿದ್ದೀರಾ ಈಗಲೂ ನಿಮಗೆ ಸಮಯ ಇದೆ ನೀವು ನಿಜಕ್ಕೂ ಕನ್ನಡಿಗರಾಗಿದ್ದರೆ ನಿಮಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ನೈಜವಾದ ಕಳಕಳಿ ಇದ್ದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಯನ್ನು ಅವರು ಸಂಪೂರ್ಣವಾಗಿ ರದ್ದು ಮಾಡಿ ಹೊಸ ಅಧಿಸೂಚನೆ ಹೊಡೆಸೋದಕ್ಕೆ ನೀವು ಹೋಗಿ ವಿನಂತಿ ಮಾಡಿ ಮೃತ ಮತದಾರರನ್ನು ಕಡಿಮೆ ಮಾಡೋದಕ್ಕೆ ಹೇಳಿ ಹೊಸಬರಿಗೆ ಅವಕಾಶ ಕಲ್ಪಿಸಿಕೊಡೋಕ್ಕೆ ಕೇಳ್ರಿ ಈಗೇನು ಕಟ್ಟೆ ಕಟ್ಟೆಕಿರಲ್ಲ ಮಾಜಿಗಳಿದಿರಲ್ಲ ನೀವು ಹಿಂದೆ ನಿಂತ್ಕೊಂಡು ಹೊಸಬ್ರಿಗೆ ಅವಕಾಶ ಕೊಟ್ಟು ಕನ್ನಡವನ್ನು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ರಿ ಗೊತ್ತಾಯ್ತಾ ಮಾಡಿದ್ದನ್ನು ನೀವು ನಿಜವಾದ ಕನ್ನಡಿಗರಾಗಿದ್ರೆ ಇಲ್ಲ ನಾವು ತಿನ್ನೋಕೆ ಬಂದಿರೋದು ಅಂದರೆ ತಿನ್ಕೊಡ್ರಿ ನಿಮ್ಮ ಕರ್ಮ ನಮ್ಮ ಹಣೆ ಬರ ಕನ್ನಡ ನಾಡಿನ ದೌರ್ಭಾಗ್ಯ ಇಷ್ಟು ಬಿಟ್ಟು ಒಬ್ಬ ಸಾಹಿತಿಯಾಗಿ ನಾನು ಏನೂ ಮಾತಾಡೋಕ್ಕೆ ಸಾಧ್ಯ ಇಲ್ಲ ಇದು ನನ್ನ ಆಕ್ರೋಶದಲ್ಲ ಇದು ಇಡೀ ಕನ್ನಡ ನಾಡಿನ ಸಾಹಿತ್ಯಿಕ ಕ್ಷೇತ್ರದ ಒಬ್ಬ ಒಬ್ಬ ಸಾಮಾನ್ಯ ಒಬ್ಬ ಪ್ರತಿನಿಧಿಯಾಗಿ ನಾನು ಮಾತಾಡ್ತಾ ಇದ್ದೀನಿ ನಮಸ್ಕಾರ